ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ ಹ್ಯಾಬಿಟ್ ಬಗ್ಗೆ. ಕೆಲವು ಸತಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಒಳ್ಳೆಯ ಅಭ್ಯಾಸಕ್ಕೂ ತೊಡಗಿಸ್ಕೋತೀವಿ, ಕೆಟ್ಟ ಅಭ್ಯಾಸಕ್ಕೂ ತೊಡಗಿಸ್ಕೋತೀವಿ. ಅದರಲ್ಲೂ ಈ ಮೊಬೈಲ್ ಬಂದ ನಂತರ ಸದಾ ಕಾಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಅಥವಾ ನ್ಯೂಸ್ ಫೆಡ್ಡು, ಯಾವುದೋ ಒಂದು ಮೀಡಿಯಾ ನಮ್ಮನ್ನು ಮಾನಸಿಕ ಕಾಯಿಲೆಗೆ ತುತ್ತಾಗ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದರೆ, ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಆದರೆ ನಮಗೆ ಅನಿಸುತ್ತೆ ಅದು MI ಮಿಮಿಕ್ ಮಾಡ್ತಾ ಇರುತ್ತೆ ಪ್ಯಾನಿಕ್ ಅಟ್ಯಾಕು. ಓ, ನನಗೆ ಪ್ಯಾನಿಕ್ ಅಟ್ಯಾಕ್ ಇದೆ, ಆಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಡಿಪ್ರೆಷನ್ ಇದೆ. ಒಂದಿನ ನಾವು ಬೇಜಾರಾಗಿದ್ದರೆ ನಾವೇನನ್ಕೊಂಡ್ಬಿಡ್ತೀವಿ, ಗೂಗಲ್ ಮಾಡಿ ನೋಡ್ಬಿಡ್ತೀವಿ, ಅದು ಡಿಪ್ರೆಷನ್ ಸಿಂಪ್ಟಮ್ಸ್ ತೋರಿಸ್ಬಿಡುತ್ತೆ, ಹೌದು ನನಗೆ ಡಿಪ್ರೆಷನ್ ಆಗಿದೆ. ಹೀಗೆ ಹಲವಾರು ಮೊಬೈಲನ್ನು ನೋಡಿ ನೋಡಿ ನಾವೇ ಸೆಲ್ಫ್ ಡಯಾಗ್ನೈಸ್ ಮಾಡಿಕೊಂಡು ನಮ್ಮ ಮಾನಸಿಕವಾಗಿ ನಾವೇ ಕುಗ್ತಾ ಇದ್ವಿ. ಮೊಬೈಲಿಂದ ನಾವು ಒಳ್ಳೆ ಹವ್ಯಾಸಕ್ಕೂ ಒಳಗಾಗಿದ್ದೀವಿ, ಕೆಟ್ಟ ಹವ್ಯಾಸಕ್ಕೂ ತುತ್ತಾಗಿದ್ದೀವಿ. ಆದರೆ ಇವತ್ತು ಒಂದು ಒಳ್ಳೆ ಹವ್ಯಾಸವನ್ನು ನಾವು ಹೇಗೆ ಬೆಳೆಸ್ಕೊಳ್ಳೋದು, ಗುಡ್ ಹ್ಯಾಬಿಟ್ಸನ್ನು ನಾವು ಹೇಗೆ ನಮ್ಮ ಲೈಫಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡಿ, ನಮಗೆ ಗೊತ್ತಾಗಲ್ಲ, ನಾವೊಂದು ಶುರುವಿಗೆ ಒಂದು ನಿರ್ಧಾರ ಮಾಡಿದ್ರೆ ಸಂಕಲ್ಪಿಸಿ ಸಿದ್ಧಿ ಅಂತ ಹೇಳ್ತಾರೆ. ನಾವು ಯಾವಾಗ ನಾನು ಇವತ್ತಿಂದ ಬದಲಾಗ್ತೀನಪ್ಪ ಅಂತ ಒಂದೇ ಒಂದು ಡಿಸಿಷನ್ ನಾವು ತಗೋತೀವೋ ಅವತ್ತು ನಾವು 0.5% ನಾವು ಬದಲಾದಂಗೆ. ಯಾಕಂದರೆ ಎಷ್ಟೋ ಸತಿ ನಾನು ನಿಮ್ಗೆ ಹೇಳ್ಬೋದು, ನಾನು ಎಷ್ಟೋ ಮೋಟಿವೇಟ್ ಮಾಡ್ಬೋದು, ಆದರೆ ಡೆಸಿಷನ್ ತೊಗೊಳ್ಳೋದು ನೀವಾಗಿರುತ್ತೀವಿ. ನಾವು ಎಷ್ಟೋ ಸತಿ ನೀವು ಮಾತ್ರ ಅಲ್ಲ, ನಾನು ಅಷ್ಟೇ, ಎಷ್ಟೋ ಸತಿ ಮೋಟಿವೇಶ್ನಲ್ ಟಾಕ್ ಕೇಳ್ತೀವಿ, ಆಮೇಲೆ ಹಾಂ ಇವತ್ತು ನಾನು ಬದಲಾಗಬೇಕು ಅಂದ್ಕೋತೀವಿ, ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಗೆ ಮೋಟಿವೇಶನ್ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಿದ್ದೆ ಗೆಟ್ಟಿಯೋ ಬುದ್ಧಿ ಗೆಟ್ಟಿಯೋ ಅಂತ ಹೇಳ್ತಾರೆ. ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ಕೂಡಲೇ ನಾವು ಯಾವಾಗ ಫ್ರೆಶ್ ಆಗಿರ್ತೀವೋ ನಮ್ಮ ಇಡೀ ದಿನ ಫ್ರೆಶ್ ಆಗಿರುತ್ತೆ. ನಾವು ಎಷ್ಟೋ ಸತಿ ನೋಡಿ ಅನ್ವಾಂಟೆಡ್ ಹ್ಯಾಬಿಟಿಗೆ ಒಳಗಾಗ್ಬಿಡ್ತೀವಿ. ರಾತ್ರಿ ಹೊತ್ತು ಅತಿ ಹೆಚ್ಚಾಗಿ ಫೋನಲ್ಲಿ ಮಾತಾಡೋದಾಗಿರ್ಬೋದು, ಅಥವಾ ನೋಡಿ ಮಧ್ಯರಾತ್ರಿ ಯಾವಾಗಲೂ ಒಂದು ಸತಿ ನೇಚರ್ ಕಾಲ್ ಬರುತ್ತೆ ಅಂತ ಇಟ್ಕೊಳ್ಳೋಣ. 2 ಗಂಟೆಗೆ ಎದ್ದಳ್ತೀರ, 2 ಗಂಟೆಗೆ ಎದ್ದಾಗ ಏನು ಮಾಡ್ತೀರಾ, ವಾಪಸ್ ಬರ್ತೀರಾ, ಮೊಬೈಲ್ ಚಾರ್ಜ್ಗೆ ಇಟ್ಟಿದ್ದೀನ ನೋಡ್ತೀರಾ, ಹಾಗೆ ನೋಡೋಣಪ್ಪ ಒಂದು ಫೇಸ್ಬುಕ್ಕಲ್ಲಿ ಏನಾಗಿದೆ, ವಾಟ್ಸಪ್ಪಲ್ಲಿ ಏನು ಮೆಸೇಜ್ ಬಂದಿದೆ ಅಂತ ನೋಡ್ತೀರಾ. ನಂತರ ಫೇಸ್ಬುಕ್ಕಿಗೆ ಹೋಗ್ತೀರಾ, ಗೊತ್ತಿಲ್ಲದೆ ಇನ್ಸ್ಟಾಗ್ರಾಮ್ ನಿಮಗೆ ಡಿಸ್ಟ್ರಾಕ್ಷನ್ ಆಗಿಬಿಡುತ್ತೆ, ಒಂದು 15 ನಿಮಿಷ 20 ನಿಮಿಷ ಕಳೀತೀರಾ, ಆ ಮೊಬೈಲ್ ಲೈಟಿಗೆ ನಿಮ್ಮ ನಿದ್ದೆ ಹೋಗ್ಬಿಡುತ್ತೆ, ತಿರ್ಗಾ 1 ಅವರಿಂದ ಮೊಬೈಲ್ಗೆ ಸ್ಪೆಂಡ್ ಮಾಡ್ತೀರಾ, ರಾತ್ರಿ 2 ಗಂಟೆಯಿಂದ 3 ಗಂಟೆಗೆ ನಿದ್ದೆ ಹಾಳಾಗುತ್ತೆ, ತಿರ್ಗಾ ಮಧ್ಯರಾತ್ರಿ ಎದ್ದಾಗ ಹಳೆಯದು ಬೇಡದಿರೋ ಯೋಚನೆಗಳೆಲ್ಲ ಬರ್ತಾ ಹೋಗುತ್ತೆ. ನಂತರ ನೆಕ್ಸ್ಟ್ ಡೇನೂ ನೋಡಿ ಸಬ್ ಕಾನ್ಷಿಯಸ್ಲಿ ನಿಮ್ಗೆ ಅದೇ ಟೈಮಲ್ಲಿ ಹೆಚ್ಚಾಗುತ್ತೆ, ತಿರ್ಗಾ ಮೊಬೈಲನ್ನು ನೋಡ್ತಾ ಹೋಗ್ತೀರಾ, ಅದೇ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೋಡ್ತೀರಾ, ಯಾವುದೋ ಒಂದು ನ್ಯೂಸನ್ನು ನೋಡೋದಾಗಿರ್ಬೋದು, ಯಾವುದೋ ಒಂದು ವೇರಿಯಸ್ ಮೋಡ್ ಆಫ್ ಮೀನ್ಸಲ್ಲಿ ಮೀಡಿಯಾದಲ್ಲಿ ಯಾವುದೋ ಒಂದು ವಿಷಯವನ್ನು ಬೆಳೆದು ನೋಡ್ತಾ ಇರ್ತೀರಾ, ಸುಲಿಗೆ ಆಗಿರುತ್ತೆ, ರಾಬ್ರಿ ಆಗಿರುತ್ತೆ, ರೇಪ್ ಆಗಿರುತ್ತೆ, ಅನ್ವಾಂಟೆಡ್ ನ್ಯೂಸ್ಗಳನ್ನು ನೀವು ಯಾವಾಗ ಕೇಳ್ತಾ ಇರ್ತೀರ ನೋಡ್ತಾ ಇರ್ತೀರ ನೀವಾಗ್ಬಿಡ್ತೀರ. ಬೆಳಗ್ಗೆ ಎದ್ದ ಕೂಡಲೇ ಯಾವಾಗ ನೀವು ಸ್ಪಿರಿಚುಯಾಲಿಟಿ ಕಡೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊತೀರೋ, ಯಾಕಂತ ಹೇಳಿದ್ರೆ ನೋಡಿ, ನಿಮ್ಮ ಮೆಡಿಟೇಷನಿಗೆ ಕೂತಾಗ ನಿಮ್ಗೆ ಎಷ್ಟೊಂದು ಅನ್ವಾಂಟೆಡ್ ಯೋಚನೆ ಬರುತ್ತೆ, ಥಾಟ್ಸ್ ಬರುತ್ತೆ, ಡಿಸ್ಟ್ರಾಕ್ಷನ್ ಬರುತ್ತೆ, ಯಾರೋ ಏನೋ ಕರಿತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಮೊಬೈಲ್ ತಿಂಗಾಗ್ತಿರ್ತಾರೆ. ಆದರೆ ನೀವೇನನ್ನು ಚೂಸ್ ಮಾಡ್ತೀರಾ, ನಾನು ಕೂತು ಈ 10 ಮಿನಿಟ್ಸ್ ನನಗೆ ನಾನು ಸ್ಪೆಂಡ್ ಮಾಡ್ಕೋತೀನಿ, ನನ್ನ ಸೋಲ್ ಜೊತೆಗೆ ನಾನು ಸ್ಪೆಂಡ್ ಮಾಡ್ಕೋತೀನಿ ಅಂತ ಯಾವಾಗ ಆ ಡಿಸಿಷನನ್ನು ನೀವು ತಗೋತಿರೋ, ನೀವು ಎಂಥದೇ ಡಿಸ್ಟ್ರಾಕ್ಷನ್ ಬಂದರೂ ಯು ಚೂಸ್ ಟು ರಿಮೈನ್ ಕಾಮ್ ಆ್ಯಂಡ್ ಸೈಲೆಂಟ್. ಅದೇ ಥರ ಇಡೀ ದಿನ ನಿಮಗೆ ಎಂಥದೇ ಒಂದು ಆಗಲಿ, ಏನೇ ಒಂದು ಟೆನ್ಷನ್ ಆಗಲಿ, ಏನೇ ಒಂದು ವರಿ ಆಗಿರಲಿ, ಕಾಮ್ ಆಗಿರೋದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಾ. ನೋಡಿ, ಎದ್ದ ಕೂಡಲೇ ನಿಮ್ಮಾಗ ನೀವು ಫೋರ್ಸ್ ಮಾಡ್ಕೊಳ್ಳಿ, 1 ಅವರ್ ನಾನು ಮೊಬೈಲ್ ಮುಟ್ಟಲ್ಲ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ. ನೋಡಿ, ನಾನು ಹೇಳಿದೆ, ಇದು ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ, 2 ಗಂಟೆಗೆ ಎದ್ದು ಡಿಸ್ಟ್ರಾಕ್ಟ್ ಆಗೋದು ಖಂಡಿತವಾಗ್ಲೂ. ನೋಡಿ, ನನಗೂ ಅಷ್ಟೇ, ಹೀಗೆ ಆಗಿತ್ತು. ನಾನು ಯಾವಾಗ ಒಂದು ಯುರೋಪ್ ಟ್ರಿಪ್ಪಿಗೆ ಹೋಗಿ ಬಂದಾಗ ನಂಗೆ ಜೆಟ್ ಲ್ಯಾಗ್ ಆಗಿ ಅದನ್ನೇ ಡೈಲಿ ಅಭ್ಯಾಸ ಮಾಡಿಕೊಂಡು ಅನ್ನೆಸೆಸರಿಲಿ ವೆಯ್ಟ್ ಪುಟ್ ಆನ್ ಆದೆ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಬ್ಯಾಡ್ ಹ್ಯಾಬಿಟ್ನ ಡಿಸೈಡ್ ಮಾಡೋದು ತುಂಬಾ ಸುಲಭ, ಆ ವೆಯ್ಟ್ ಗೈನ್ ಆದಮೇಲೆ ನಂತರ ಅದನ್ನು ಇಳಿಸೋದು ಎಷ್ಟು ಕಷ್ಟ. ಯಾವಾಗ ನಾವು ನಿದ್ದೆ ಸರಿಯಾಗಿ ಮಾಡಲ್ಲ, ನಮ್ಮ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಅದರಿಂದ ಹಲವಾರು ಪ್ರಾಬ್ಲಮ್ಗೆ ನಾವು ಒಳಗಾಗ್ತಾ ಹೋಗ್ತೀವಿ. ಹಾಗಾಗಿ ಅಂತಹ ಒಂದು ಚಟಕ್ಕೆ, ಹವ್ಯಾಸಕ್ಕೆ ಒಳಗಾಗಬೇಡಿ. ಯಾವಾಗಲೂ ಅಷ್ಟೇ ನೋಡಿ, ಕೆಲವು ಫ್ರೆಂಡ್ಸ್ ಇರ್ತಾರೆ, ಸಾಯಂಕಾಲ ಆದರೆ ಬಾ ಮಗ ಕುಡಿಯೋಣ ಅಂತ ಹೇಳೋದು, ಸ್ಮೋಕ್ ಮಾಡೋಣ ಅಂತ ಹೇಳೋದು, ಒಂದಿನ ಏನೋ ಒಂದು ಡಿಸ್ಟ್ರಾಕ್ಷನಿಗೆ ಮಾಡ್ತೀವಿ, ಇನ್ನೊಂದು ದಿನ ಸಿಗ್ತಾರೆ, ಇನ್ನೊಂದು ಏನೋ ಒಂದು ದಿನ ಸೆಲೆಬ್ರೇಟ್ ಮಾಡಲಿಕ್ಕಿರುತ್ತೆ. ಆದರೆ ಅದೇ ಹವ್ಯಾಸ ಆಗ್ತಾ ಹೋದರೆ ನಿಮ್ಮ ಹೆಲ್ತ್ ಎಷ್ಟು ಮಟ್ಟಿಗೆ ಹಾಳಾಗುತ್ತೆ. 15 ಡೇಸ್ ಒಂದು, 1 ತಿಂಗಳಿಗೆ ಒಂದು ಸತಿ ನಾವು ಸೋಷಲಿ ಓಕೆ, ಆದರೆ ಅದೇ ಹವ್ಯಾಸ ಆಗ್ತಾ ಹೋದರೆ ನಿಮ್ಮ ದುಡ್ಡು ಕೂಡ ಖರ್ಚಾಗ್ತಾ ಹೋಗುತ್ತೆ, ನಿಮ್ಮ ಮನೆಯವರ ನೆಮ್ಮದಿಯನ್ನು ಹಾಳಾಗುತ್ತೆ, ನಿಮ್ಮ ಎಮೋಷನ್ಸನ್ನು ನೀವು ಹ್ಯಾಂಡಲ್ ಮಾಡೋದು ಗೊತ್ತಾಗಲ್ಲ. ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಬ್ರೇಕಪ್ ಆದ ಕೂಡಲೇ ಅಥವಾ ಲೈಫಲ್ಲಿ ಏನೋ ಆದ ಕೂಡಲೇ ಏನು ಮಾಡ್ತಾರೆ ಅಂತ ಹೇಳಿದರೆ, ಆ ನೋವನ್ನು ನಂಬ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಸಬ್ಸ್ಟೆನ್ಸಿಗೆ ಒಳಗಾಗೋದಾಗಿರ್ಬೋದು, ಸ್ಮೋಕ್ ಮಾಡೋದಾಗಿರ್ಬೋದು, ಡ್ರಿಂಕ್ ಮಾಡೋದಾಗಿರ್ಬೋದು, ಮತ್ತೊಂದು ಸಬ್ಸ್ಟೆನ್ಸಸ್ಗೆ ಒಳಗಾಗೋದಾಗಿರ್ಬೋದು, ತಮ್ಮನ್ನು ತಾವು ಅದರಲ್ಲಿ ತೊಡಗಿಸ್ಕೋತಾರೆ. ಖಂಡಿತವಾಗ್ಲೂ ಆ ನೋವು ಆಗಲ್ಲ, ಆ ಟೈಮ್ಗೆ ನೀವು ಆ ನೋವನ್ನು ಪೇನನ್ನು ನಂಬ್ ಮಾಡ್ತಾ ಇದ್ದೀರ ಹೊರತು, ಯಾವಾಗ ಅದನ್ನು ಬಿಡ್ತಿರೋ ಅದು ದೊಡ್ಡ ಮಟ್ಟಕ್ಕೆ ಗಾತ್ರವಾಗಿ ನೋವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇಂತಹದೊಂದು ಪರಿಸ್ಥಿತಿಗೆ ನಿಮ್ಮನ್ನು ನೀವು ತಳ್ಕೋಬೇಡಿ.
ಒಂದು ಡಿಸಿಪ್ಲಿನ್ ಲೈಫನ್ನು ಬೆಳಗ್ಗೆ ಎದ್ದ ಕೂಡಲೇ ನಾನು ಒನ್ ಅವರ್ ಏನೇ ಆಗಲಿ ಎಂಥದ್ದೇ ಒಂದು ಪ್ರೈಮ್ ಮಿನಿಸ್ಟರ್ ಫೋನ್ ಮಾಡಿದ್ರೆ ನಾನು ಎತ್ತಲ್ಲ ಅಂತ ಡಿಸೈಡ್ ಮಾಡಿ ಒನ್ ಅವರ್ ನಿಮಗೋಸ್ಕರ ಯೋಗ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದಾಗಿರ್ಬೋದು, ಪಾಸಿಟಿವ್ ಸೆಲ್ಫ್ ಟಾಕ್ ಇವತ್ತೇ ನೀವು ನನಗೆ ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ಟಿಕ್ಕಿ ನೋಟ್ಸನ್ನು ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಕನ್ನಡಿ ಇದೆಯೋ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ವರ್ದಿ, ಐ ಆಮ್ ಮೋರ್ ದೆನ್ ಇನ್ನಫ್, ಹೀಗೆ ನಿಮಗೆ ಏನು ಅದನ್ನು ಕನ್ನಡಿ ಪ್ರತಿ ಸತಿ ಕನ್ನಡಿ ನೋಡಿದಾಗ ಆ ಅಫರ್ಮೇಷನ್ಸನ್ನು ನೋಡ್ಕೋತಾರೆ. ಯಾವಾಗ ನೀವು ಅಫರ್ಮೇಷನ್ಸನ್ನು ಹೇಳ್ಕೊತಾ ಹೋಗ್ತಿರೋ ನಿಮ್ಮ ಸುಪ್ತ ಮನಸ್ಸಲ್ಲಿ ಅದಾಗುತ್ತೆ. ಯಾವಾಗ ನಾವು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಕೋತಾ ಹೋಗ್ತಾ ಇದ್ದರೆ ಆ ಎನರ್ಜಿಯನ್ನು ನಾವು ರೇಡಿಯೇಟ್ ಮಾಡ್ತಾ ಹೋಗ್ತೀವಿ, ಆ ಎನರ್ಜಿಯನ್ನು ವೈಬ್ರೇಟ್ ಮಾಡ್ತಾ ಹೋಗ್ತೀವಿ. ಅದೇ ನಾವು ಯಾವಾಗ ಪಾಸಿಟಿವ್ ಟಾಕನ್ನು ಮಾಡ್ಕೋತಾ ಹೋಗ್ತೀವೋ ನಮ್ಮನ್ನು ನೋಡಿದವರಿಗೂ ಕೂಡ ಹಾಗೆ ಅನಿಸುತ್ತೆ. ಹಾಗಾಗಿ ಇದನ್ನು ಇವತ್ತೇ ಮಾಡಬೇಕು. ನೀವು ಒಂದು ಸ್ಟಿಕ್ಕಿ ನೋಟ್ಸ್ ತೊಗೊಂಡು ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಕನ್ನಡಿ ಇರುತ್ತೋ ಅಲ್ಲಿ ಅದನ್ನು ಅಂಟಿಸಿ. ಪ್ರತಿ ಸತಿ ನೀವು ಅದನ್ನು ಓದಿದಾಗ ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯದನ್ನು ಫೀಲ್ ಆಗ್ತಾ ಹೋಗುತ್ತೆ. ಆಗ ನಿಮ್ಗೆ ಅದೇ ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ಸೆಲ್ಫ್ ಟಾಕನ್ನು ನೀವು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಂತರ ಯಾವುದೇ ರೀತಿಯಲ್ಲಾಗಿರಲಿ, ಯೋಗ ಆಗಿರಲಿ ಅಥವಾ ವರ್ಕೌಟ್ ಆಗಿರಲಿ, ವೆಯ್ಟ್ಸ್ ಎತ್ತೋದಾಗಿರ್ಬೋದು, ಇನ್ನೊಂದು ತಾಯ್ ಚಿ ಮಾಡೋದಾಗಿರ್ಬೋದು ಅಥವಾ ಕ್ರಿಕೆಟ್ ಆಡೋದಾಗಿರ್ಬೋದು, ಬ್ಯಾಡ್ಮಿಂಟನ್ ಆಡೋದಾಗಿರ್ಬೋದು, ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನೇ ತೊಡ್ಕೊಳ್ಳಿ. ಎಕ್ಸಾಂಪಲ್, ನೀವು ಜಿಮ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳೋಣ, ಹೆವಿ ವೆಯ್ಟನ್ನು ಲಿಫ್ಟ್ ಮಾಡ್ತೀರ, ನಿಮ್ಮ ಬಾಡಿಗೆ ಗೊತ್ತು ಈ ನಾನು 30 seconds ಅಥವಾ 40 seconds ಮಾತ್ರ ಈ ವೆಯ್ಟನ್ನು ಎತ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಅಂತ. ಸೊ ನಿಮ್ಮ ಬಾಡಿಗೆ ಏನು ಟ್ರೈನ್ ಮಾಡ್ತಾ ಇದ್ದೀರಾ, ತೂಕ ಟೆಂಪ್ರವರಿ ಅನ್ನೋದು. ಹಾಗೆ ನಿಮ್ಮ ಮೈಂಡು ಕೂಡ, ಯಾಕಂತ ಹೇಳಿದ್ರೆ ಬಾಡಿ ಮತ್ತು ಮೈಂಡು ಸಿಂಕ್ ಆಗಿರುತ್ತೆ. ನೀವು ನಿಮ್ಮ ಬ್ರೈನಿಗೂ ಏನು ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ, ಸಬ್ ಕಾನ್ಷಿಯಸ್ಲಿ ಯಾವುದೇ ಥರ ಕಷ್ಟ ಆಗಿರಲಿ, ಪ್ರಾಬ್ಲಮ್ ಆಗಿರಲಿ, ಯಾವುದೇ ಥರದ್ದು ಬಂದರೂ ಕೂಡ ಅದು ಟೆಂಪ್ರರಿ ಅಂತ. ನೀವು ನೋಡಿ, ದಿನ ವರ್ಕೌಟ್ ಮಾಡೋರು ಅಥ್ಲೀಟು ಅವರ ಎನರ್ಜಿನೇ ಬೇರೆ ಥರ ಇರುತ್ತೆ, ಅವರ ವೈಬ್ರೇಷನ್ನೇ ಬೇರೆ ಥರ ಇರುತ್ತೆ, ಅವರೆಲ್ಲ ಇರ್ತಕ್ಕಂಥ ಅಷ್ಟು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಿಮ್ಮ ದೇಹವನ್ನು ನೀವು ಹೇಗಿಟ್ಕೋಬೇಕಪ್ಪ ಅಂದರೆ ಒಂದು ಟೆಂಪಲ್ ಥರ, ಯಾಕಂತ ಹೇಳಿದ್ರೆ ನೀವು ಯಾವಾಗಲೂ ಒಳ್ಳೆ ಥಾಟ್ಸು ಒಳ್ಳೆ ವೈಬ್ರೇಷನಿಂದ ಇದ್ದರೆ ಅದನ್ನು ರೇಡಿಯೇಟ್ ಮಾಡ್ತಾ ಇರ್ತೀವಿ. ನಾವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಹೇಳಿ, ಭಗವಂತ ಇರ್ತಾನೆ ಹೌದು, ಆದರೆ ಅಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬ್ರೇಷನ್ಗಾಗಿ ಆ ಟೆಂಪಲ್ ನೀವು ಓಡಾಡೋ ಟೆಂಪಲ್ ಆಗಬೇಕು. ನಿಮ್ಮಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಪಾಸಿಟಿವ್ ಆಗಿರಬೇಕು, ನೀವು ಪಾಸಿಟಿವ್ ಆಗಿರಬೇಕು, ಆಗ ಆ ಎನರ್ಜಿಯನ್ನು ರೇಡಿಯೇಟ್ ಮಾಡ್ತಾ ಹೋಗ್ತೀರಾ. ಹಾಗಾಗಿ ಇಂತಹ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸ್ಕೋತಾ ಹೋಗಿ, ಆದಷ್ಟು ಮೊಬೈಲಿಂದ ದೂರ ಇರೋದು, ಬುಕ್ ಓದೋಕ್ಕೆ ಶುರು ಮಾಡಿ. ಶುರುಗೆ ಒಂದು 5 pages ಸ್ಟಾರ್ಟ್ ಮಾಡಿ. ಪಾಸಿಟಿವ್ ಬುಕ್ಸ್ ಆಗಿರ್ಬೋದು, ಸೆಲ್ಫ್ ಹೆಲ್ಪ್ ಬುಕ್ಸ್ ಆಗಿರ್ಬೋದು, ಕಂಪ್ಲೇಂಟ್ ಮಾಡೋದನ್ನು ನಿಲ್ಲಿಸ್ಕೊಡಿ. ಕಂಪ್ಲೇಂಟ್ ಹ್ಯಾಸ್ ನೋ ಎಂಡಿಂಗ್. ನನ್ನ ಹತ್ರ ಬರ್ತಾರೆ ಎಷ್ಟೋ ಜನ, ನಾನು ಹೇಳ್ತೀನಿ ಕಂಪ್ಲೇಂಟ್ ಮಾಡಬೇಡ ಅಂತ ಹೇಳಿದ್ರೆ, ಇನ್ನು ಬಾಗ್ಲ ಹತ್ರ ಹೋಗೋಕ್ಕಿಲ್ಲ, ಮೇಡಮ್ ಇನ್ನೊಂದು ವಿಷಯ ಹೇಳಬೇಕು ನನ್ನ ಗಂಡ ಹಂಗೆ ಮಾಡಿದ್ದಂತ, ಅವಾಗ ತಾನೇ ಹೇಳ್ತೀನಿ ನೋಡಿ ನಾನು ಅದನ್ನೇ ಹೇಳಿದೆ ಕಳಸಂಚಿಕೆಯಲ್ಲಿ. ಹೋಗಿ ಹಾಸ್ಪಿಟ್ಲ್ ಮುಂದೆ ನಿಂತ್ಕೊಂಡು ನೋಡಿ ಎಷ್ಟು ಜನಕ್ಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಅಚಾನಕವಾಗಿ ಅವ್ರ ಲೈಫಲ್ಲಿ ಏನೋ ಆಗ್ಬಿಟ್ಟಿರುತ್ತೆ, ಅಥವಾ ಇನ್ನೂ ಮತ್ತೊಂದು ಎಷ್ಟೋ ಜನ ಕಷ್ಟ ನೋಡಿ, ಸುಮ್ಮನೆ ಹೋಗಿ ನಡ್ಕೊಂಡು ಹೋಗಿ, ನೀವು ಎಲ್ಲಾದರೂ ಹೋಗಿ ಹೋಗುವಾಗ ನಡ್ಕೊಂಡು ಹೋಗಿ, ಜನ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಗೊತ್ತಾ, ಎಷ್ಟು ಕಷ್ಟದಲ್ಲಿದ್ದಾರೆ ಗೊತ್ತಾ ಎಲ್ಲರೂ. ಆದರೆ ನಾವು ಎಲ್ಲ ಇದ್ದುಕೊಂಡು ಏನೇನೋ ಇಲ್ದಿರೋ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರ ಲೈಫು ಹಾಳು ಮಾಡ್ತಾ ಹೋಗ್ತೀವಿ. ಕೆಲವು ಸತಿ ನಮ್ಮ ಫ್ರೆಂಡ್ಸ್ನ ಮಾತ್ರ ಬರೋಕೆ ಒಂಥರ ಅನ್ಕೋತಾರೆ, ಅಯ್ಯಪ್ಪ ಏನಪ್ಪ ಒಂದು ಗೋಳು ಯಾವಾಗಲೋ, ಏನು ಯಾವಾಗಲೂ ಗೋಳು ಅಂತ. ನಿಮ್ಮ ಹೆತ್ತ ತಾಯಿ ಕೂಡ ಪ್ರತಿದಿನ ನೀವು ಗೋಳಾಡ್ತಾ ಇದ್ದರೆ, ನಾನು ಈ ಮಗುನ ಇಷ್ಟು ಕಷ್ಟಪಟ್ಟು ಜನ್ಮ ಕೊಟ್ಟೆ, ಈ ಮಗು ಯಾವಾಗಲೂ ಖುಷಿಯಾಗಿರಲ್ವಲ್ಲ ಅಂತ ಹೇಳಿ ತಾಯಿನೇ ನೊಂದ್ಕೋತಾಳಂತೆ. ಅಂಥದ್ರಲ್ಲಿ ನಮ್ಮನ್ನು ಎಲ್ಲ ಕೊಟ್ಟಿರೋ ಭಗವಂತಂಗೆ ಎಷ್ಟು ಬೇಜಾರಾಗ್ಬೋದು, ನಾವು ದಿನ ನಮ್ಮ ಲೈಫನ್ನು ಕಂಪ್ಲೇಂಟ್ ಮಾಡ್ತಾ ಹೋದರೆ. ಸೊ ಹಾಗಾಗಿ ನಾವು ಎಲ್ಲರ ಜೀವನದಲ್ಲೂ ಕಷ್ಟ ಇರುತ್ತೆ, ನನ್ನ ಜೀವನದಲ್ಲೂ ಕಷ್ಟ ಇರುತ್ತೆ, ಎಂತಹ ಅತಿ ದೊಡ್ಡ ಶ್ರೀಮಂತನ ಜೀವನದಲ್ಲೂ ಕಷ್ಟ ಇರುತ್ತೆ, ಎಂತಹ ದೊಡ್ಡ ಪವರ್ಫುಲ್ ಮನುಷ್ಯ ಅಂತ ಅನ್ಸ್ಕೊಂಡು ಕೂಡ ಆತನ ಜೀವನದಲ್ಲೂ ಕಷ್ಟ ಇರುತ್ತೆ. ಆದರೆ ಆ ವ್ಯಕ್ತಿಗಳು ಆ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಅದನ್ನೆಲ್ಲವನ್ನು ಫೇಸ್ ಮಾಡೋ ಶಕ್ತಿ ಚೈತನ್ಯ ಅವರು ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆ, ಏನೋ ಕಷ್ಟ ಪಡ್ತಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಂದೆ ಒಂದು ಫ್ಯೂಚರ್ ಇದೆ ಅಂತ. ಹಾಗಾಗಿ ಒಳ್ಳೆ ನಿಮ್ಮ ಹವ್ಯಾಸಗಳು ನಿಮ್ಮ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ. ಹಾಗಾಗಿ ಪ್ರತಿದಿನ ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಗಿಫ್ಟ್ ನಾಳೆ ಅನ್ನೋದು ನಮ್ಗೆ ಯಾರೂ ನೋಡಿಲ್ಲ ಅಲ್ವಾ. ಕೋವಿಡ್ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತಾ, ಅಥವಾ ಮತ್ತೊಂದಾಯಿತು ಮಗದೊಂದಾಯಿತು ಅಂತ ನಮ್ಗೆ ಗೊತ್ತಿರ್ತಾ ಇಲ್ಲ ಅಲ್ವಾ. ಹಾಗಾಗಿ ಯಾವಾಗ ಲೈಫ್ ಅನ್ಸರ್ಟೆನಿಟಿ ಕೊಡುತ್ತಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋದು ಜೀವನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.